ವೆಲ್ಕಮ್ ಬ್ಯಾಕ್ ಯುವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ವಾಟರ್ ಫಿಲ್ಲಿಂಗ್ ಆರ್ ಫಾನಿ ಸ್ಟಿಚ್ ಅಂತ ಹೇಳ್ತೀವಿ. ಈ ಸ್ಟಿಚ್ ಬಗ್ಗೆನೇ ಇವತ್ತಿನ ಕ್ಲಾಸಲ್ಲಿ ನೋಡ್ತೀವಿ. ಓಕೆ, ಇದೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ, ಪ್ರೀವಿಯಸ್ ವಿಡಿಯೋ ಎಲ್ಲ ಇರುತ್ತೆ. ಅದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ನಾನು ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಹಾಕುವ ಎಲ್ಲ ವಿಡಿಯೋಗಳು ತಕ್ಷಣ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಓಕೆ, ಇದು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತ ಹೇಳ್ತೀವಿ ನಾವು. ಸೊ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಹೇಗಿರುತ್ತೆ ಅಂದರೆ, ನಾನು ಬರಿತಾ ಇರ್ದೀನಿ ನೋಡಿ, ಆ ಶೇಪಲ್ಲಿ ನಿಮಗೆ ವಾಟರ್ ಫಿಲ್ಲಿಂಗ್. ಓಕೆ, ನಾವು ಈ ಆಫಲ್ಲಿ ಹಾಕ್ತೀವಲ್ಲ, ಸೊ ಆ ಥರ ಟೈಪಲ್ಲೇ ಬರುತ್ತೆ. ಓಕೆ, ಸೊ ಇದನ್ನು ನೀವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು, ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು. ನಿಮಗೆ ಈ ಶೇಪ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಟಿಚ್ಚು, ಈ ಶೇಪ್ಗಳಲ್ಲೆಲ್ಲ ನೀವು ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು. ಓಕೆ, ನೀವು ಈ ಸ್ಟಿಚ್ನ ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಿ, ತುಂಬ ಬರಿಬೇಕು, ಬರೆದು ಪ್ರ್ಯಾಕ್ಟೀಸ್ ಮಾಡಿ. ಪ್ರ್ಯಾಕ್ಟೀಸ್ ಮಾಡಿದ್ಮೇಲೇ ನೀವು ಬಂದುಬಿಟ್ಟು ಸ್ಟಿಚ್ಚು ಪ್ರ್ಯಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇದರಲ್ಲಿ ಟರ್ನಿಂಗ್ ಎಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ. ತುಂಬ ಬ್ಲೌಸ್ಗಳಿಗೆ ನಾವು ವಾಟರ್ ಫಿಲ್ಲಿಂಗ್ ಸ್ಟಿಚ್ಚೇ ನಾವು ಫಿಲ್ಲಿಂಗ್ ಆಗಿ ಕೊಡೋದು. ಸೊ ಇವಾಗ ಒಂದು ಬ್ರೈಡಲ್ ಬ್ಲೌಸ್ ಮಾಡ್ತೀವಿ ಅಂದರೆ ಸ್ಟೋನ್ ವರ್ಕ್ ಎಲ್ಲ ಮಾಡಿರ್ತೀವಿ, ಸ್ವಲ್ಪ ಅಲ್ಲಲ್ಲಿ ಜಾಗ ಇದ್ದರೆ ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ನ ನಾವು ಫಿಲ್ಲಿಂಗ್ ಆಗಿ ಕೊಡ್ತೀವಿ. ಸೊ ನೀವು ವಾಟರ್ ಫಿಲ್ಲಿಂಗ್ ಸ್ಟಿಚ್ನ ಪ್ರ್ಯಾಕ್ಟೀಸ್ ಮಾಡಿ, ನಾನು ಕೊಟ್ಟಿರೋ ಶೇಪ್ಸ್ ಅಲ್ಲೆಲ್ಲ ನೀವು ವರ್ಕ್ ಮಾಡಿ, ಅದರೊಳಗೆ ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಿ. ಈ ಸ್ಟಿಚ್ ಏನಂದರೆ ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಮುಗಿಸ್ತೀವಿ ಅಂತ ನಮಗೆ ಯಾರಿಗೂ ಗೊತ್ತಾಗಲ್ಲ. ಆ ಥರನೇ ಇದು ಸ್ಟಿಚ್ ಬಗ್ಗೆ ಇರೋದು. ಓಕೆ, ನಾವು ಸ್ಟಾರ್ಟ್ ಮಾಡೋದು ಒಂದು ಕಡೆ ಇರುತ್ತೆ, ಎಂಡ್ ಮಾಡೋದು ನೀಡಲ್ಲಿ ನಾವು ಇಟ್ಕೊಂಡ್ರೆ ವರ್ಕ್ ಮಾಡ್ತಾನೇ ಇರ್ತೀವಿ, ಅದರಲ್ಲಿ ಎಲ್ಲಿ ಎಂಡ್ ಮಾಡ್ತೀವಿ ಅಂತ ಗೊತ್ತಾಗಲ್ಲ. ಆ ಥರನೇ ವಾಟರ್ ಫಿಲ್ಲಿಂಗ್ ಇರುತ್ತೆ, ನೋಡಿದ್ರೆ ನಮಗೆ ಎಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಎಂಡ್ ಮಾಡಿದ್ವಿ ಅಂತ ಗೊತ್ತಾಗಲ್ಲ. ಓಕೆ, ಸೊ ಅದನ್ನು ನೀವು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಬೇಕು. ಸೊ ನಾನು ನಿಧಾನಕ್ಕೆ ಬರೆದು ಬರೆದು ತೋರಿಸ್ತಾ ಇದ್ದೀನಿ. ಸೊ ನೀವು ಎಲ್ಲ ಶೇಪಲ್ಲೂ ಬರೆದು ಪ್ರ್ಯಾಕ್ಟೀಸ್ ಮಾಡಿ. ಶೇಪ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸೊ ಯಾವ ಥರ ನೀವು ಬರಿಬೇಕಂತ ನಾನು ಬರೆದು ತೋರಿಸ್ತಾ ಇದ್ದೀನಿ. ಸೊ ನೀವು ಅದೇ ಟೈಪಲ್ಲಿ ನೀವು ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ಕೇಳಿ, ಸ್ಟೂಡೆಂಟ್ಸ್ ಎಲ್ಲ ಕ್ಲಾಸಲ್ಲಿ ಕೇಳಿ. ನನ್ನ ಫ್ರೀ ಕ್ಲಾಸಿಗೆ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮ್ಮ ಹೆಸರು ನಿಮ್ಮ ಊರಾಕಿ ವಾಟ್ಸಪ್ ಮಾಡಿ. ನಾ ಕ್ಲಾಸ್ ಡೀಟೇಲ್ಸ್ ಬಂದು ನಿಮ್ಗೆ ಹೇಳ್ತೀನಿ. ಮೆಟೀರಿಯಲ್ಸ್ ಬೇಕಂದರೂ ವಾಟ್ಸಪ್ ಮಾಡಿ. ಸೊ ಇವಾಗ ನಾನು ಬರಿತಾ ಇದ್ದೀನಲ್ಲ, ಈ ಶೇಪಲ್ಲಿ ನೀವು ಮಾಡೋಕ್ಕೆ ಹೋಗಬೇಡಿ, ಅದು ನಿಮಗೆ ನೀಟ್ ಫಿನಿಷಿಂಗ್ ಆಗಿ ಬರಲ್ಲ. ಓಕೆನಾ? ಸೊ ನಾನು ಫಸ್ಟ್ ಬರ್ ತೋರಿಸಿದ್ದೀನಲ್ಲ, ಆ ಥರ ನೀವು ಬರಿಬೇಕಾಗುತ್ತೆ. ಮೊದಲು ಬರೆದು ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು, ಆಮೇಲೆ ನೀವು ಸ್ಟಿಚಸ್ ಪ್ರ್ಯಾಕ್ಟೀಸ್ ಮಾಡಬೇಕು. ಸೊ ಬಿಗ್ನರ್ಸ್ ಎಲ್ಲ ಏನಂದರೆ ಸ್ಟಾರ್ಟಿಂಗು ನಾವು ಬರೆದ್ಬಿಟ್ಟು ಆಮೇಲೆ ನೀವು ಪ್ರ್ಯಾಕ್ಟೀಸ್ ಮಾಡಬೇಕು. ಇವಾಗ ನಾನು ಬರೆದ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನೀವು ಅದೇ ರೀತಿ ಮಾಡಬೇಕು. ಸರಿ, ವಾಟರ್ ಫಿಲ್ಲಿಂಗ್ ಅಂದಮೇಲೆ ನಾವು ದೊಡ್ಡ ಚೈನ್ ಹಾಕ್ಬಾರ್ದು, ಚಿಕ್ಕ ಚಿಕ್ಕದಾಗೆ ಹಾಕಬೇಕು ಚೈನು. ಓಕೆ, ದೊಡ್ಡ ಚೈನ್ ಹಾಕಿದ್ರೆ ಅದು ಫಿನಿಷಿಂಗ್ ನೀಟಾಗಿ ಬರಲ್ಲ. ಸೊ ಆದ್ದರಿಂದ ನೀವು ಚಿಕ್ಕ ಚಿಕ್ಕದಾಗಿ ಚೈನ್ ಹಾಕಿ. ಸೊ ನೀಡಲನ್ನು 90 ಡಿಗ್ರಿಯಲ್ಲಿ ಇಟ್ಟು ನೀವು ವರ್ಕ್ ಮಾಡಬೇಕು. ಪಂಚ್ ಮಾಡೋದು ತೆಗೆದು ಎಲ್ಲ 90 ಡಿಗ್ರಿಯಲ್ಲಿ ಇರಲಿ, ಆಮೇಲೆ ಬೇಕಾದರೆ ನೀವು ನೀಡಲನ್ನ ಕ್ರಾಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಒಂದು ನೀಟ್ ಫಿನಿಷಿಂಗ್ ಥರ ಚೈನ್ ಕಾಣಿಸಲ್ಲ. ಸೊ ಸಣ್ಣ ಸಣ್ಣದಾಗಿ ನೀವು ಬಂದು ಚೈನ್ ಹಾಕಬೇಕು, ದೊಡ್ಡದಾಗಿ ಹಾಕೋಕ್ಕೆ ಹೋಗಬೇಡಿ, ಸಣ್ಣಕ್ಕೆ ಹಾಕಿ. ಸೊ ಇದೇ ರೀತಿಯಲ್ಲಿ ನೀವು ಪ್ರ್ಯಾಕ್ಟೀಸ್ ಮಾಡಿ, ನಾವೇನು ಶೇಪ್ ಹಾಕಿದ್ದೀವೋ ಆ ಶೇಪ್ ಮೇಲೆ ನೀವು ವರ್ಕ್ ಮಾಡಿ. ಇದ್ರ ಹೆಸರು ವಾಟರ್ ಫಿಲ್ಲಿಂಗ್ ಅಂತ ನಾವು ಹೇಳ್ತೀವಿ. ಸೊ ಈ ಚೈನ್ನ ನಾವು ಸಣ್ಣ ಸಣ್ಣದಾಗಿ ನೀವು ಹಾಕ್ಕೊಂಡು ಬರಬೇಕಾಗುತ್ತೆ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ, ನಾನು ಫಾಸ್ಟ್ ಏನು ಮಾಡ್ತಾಯಿಲ್ಲ, ನಿಧಾನಕ್ಕೆ ಆ ಟರ್ನಿಂಗ್ ಎಲ್ಲ ಕೊಟ್ಟಿದ್ದೀರಲ್ಲ ನೀವು, ಆ ಶೇಪಲ್ಲಿ ಕರೆಕ್ಟಾಗಿ ಏನು ಶೇಪ್ ನಾವು ಬರೆದಿದ್ದೀವೋ ಆ ಶೇಪ್ ಮೇಲೇ ನೀವು ವರ್ಕ್ ಮಾಡಿದ್ರೇ ನೀಟ್ ಫಿನಿಷಿಂಗ್ ಆಗಿ ಬರೋದು. ಓಕೆ,
ಸೊ ಕರೆಕ್ಟಾಗಿ ಪಂಚ್ ಮಾಡಿ, ಕರೆಕ್ಟಾಗಿ ನೀವು ವರ್ಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ. ಸೊ ತುಂಬ ವರ್ಕ್ ಮಾಡಬೇಕು ನಾವು, ತುಂಬ ವರ್ಕ್ ಮಾಡಿದ್ರೇ ಸ್ಪೀಡೆಲ್ಲ ಬರೋದು. ಸೊ ನಾನು ನಿಮಗೆ ಕ್ಲಾಸ್ಗೋಸ್ಕರ ನಿಧಾನಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ, ಬಟ್ ನೀವು ಸ್ಪೀಡಾಗಿ ನೀವು ಎಷ್ಟಕ್ಕೆಷ್ಟು ಹೋಮ್ವರ್ಕೆಲ್ಲ ನೀವು ಕರೆಕ್ಟಾಗಿ ಮಾಡ್ತೀರೋ ಅಷ್ಟು ನಿಮಗೆ ಸ್ಪೀಡ್ ಪಿಕಪ್ ಆಗುತ್ತೆ. ನಿಮಗೆ ಸ್ಪೀಡ್ ಪಿಕಪ್ ಆದ್ರೇ ಬೇಗ ಬ್ಲೌಸಸ್ ಡಿಸೈನ್ಸ್ ಎಲ್ಲ ವರ್ಕ್ ಮಾಡೋಕ್ಕಾಗೋದು. ನೀವೇನು ಚೈನ್ ಸುಮ್ಮನೆ ಚೈನ್ ಸ್ಟಿಚಸ್ ಮಾತ್ರ ಕಲಿತು ನಾವು ವರ್ಕ್ ಮಾಡಬೇಕಾದ್ರೆ ಸ್ಪೀಡ್ ಪಿಕಪ್ ಆಗೋಲ್ಲ. ಸೊ ಆದ್ದರಿಂದ ಶೇಪು ನಾನು ಕೊಡೋ ಹೋಮ್ವರ್ಕು ಎಲ್ಲ ಕರೆಕ್ಟಾಗಿ ಮೈಂಟೈನ್ ಮಾಡಿ. ಸೊ ವರ್ಕ್ ಮಾಡಿ ನೀವೆಲ್ಲ ಕ್ಲಾಸಲ್ಲಿ ಸೆಂಡ್ ಮಾಡಿ. ಸೊ ಎಲ್ಲ ಸ್ಟಿಚಸ್ ಮಾತ್ರ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಸರ್, ಒಂದು ಡಿಸೈನ್ ನೋಡಿದ ತಕ್ಷಣ ಈ ಡಿಸೈನ್ಗೆ ಈ ಸ್ಟಿಚ್ ಅಪ್ಲೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಕ್ರಿಯೇಟಿವಿಟಿಯಾಗಿ ಥಿಂಕ್ ಮಾಡಿ ಅದಕ್ಕೆ ತಕ್ಕಂತೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಸೊ ನಾವು ಫ್ರೀ ಕ್ಲಾಸ್ ಆರಿ ಅಂತ ಹೇಳಿಬಿಟ್ಟು ಫ್ರೀ ಕ್ಲಾಸಿಗೆ ಏನು ಅಮೌಂಟ್ ನಾವು ಚಾರ್ಜ್ ಮಾಡ್ತಾ ಇಲ್ಲ, ಜಸ್ಟ್ ರಿಜಿಸ್ಟ್ರೇಷನ್ ಮಾತ್ರನೇ ನಾವು ಚಾರ್ಜ್ ಮಾಡ್ತಾ ಇರೋದು. ನಮ್ಮ ಕ್ಲಾಸಿಗೆ ಏನಾದರೂ ಜಾಯ್ನ್ ಆಗಬೇಕಾದ್ರೆ ಮೇಲೆ ಕಾಣಿಸ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ, ನನ್ನ ಕ್ಲಾಸ್ ಡೀಟೇಲ್ಸ್ ಬಂದು ಹೇಳ್ತೀನಿ. ಓಕೆ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ ಮರೀದೆ. ಓಕೆ, ಎಣ್ಣಟ್ ಹಾಕಿ ಕ್ಲೋಸ್ ಮಾಡಿಕೊಡಿ. ಸೊ ಈ ಸ್ಟಿಚ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಸೊ ಒಂದು ರೌಂಡಲ್ಲಿ ವರ್ಕ್ ಮಾಡಿ ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ಅದರಲ್ಲಿ ನಾನು ಅರ್ಧ ರಾಂಗಾಗಿ ವರ್ಕ್ ಮಾಡಿ ತೋರಿಸ್ತೀನಿ, ಅರ್ಧ ಕರೆಕ್ಟಾಗಿ ವರ್ಕ್ ಮಾಡಿ ತೋರಿಸ್ತೀನಿ. ನಿಮ್ಮ ಮಿಸ್ಟೇಕ್ ಅದರಲ್ಲೇ ನಾನು ಏನಂತ ತೋರಿಸ್ಕೊಡ್ತೀನಿ, ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಲ್ಲಿ ನಾವು ಮಾರ್ಕ್ ಹಾಕ್ಕೊಳ್ಳಿ. ನೀವು ಮಾರ್ಕ್ ಹಾಕ್ಕೊಂಡೆ ನೀವು ವಾಟರ್ ಫಿಲ್ಲಿಂಗ್ ಅಂತಲೂ ಹೇಳ್ತೀವಿ ನಾವು, ಪಾನಿ ಸ್ಟಿಚ್ ಅಂತಲೂ ಹೇಳ್ತೀವಿ. ಸೊ ಈ ಸ್ಟಿಚ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಓಕೆ, ಟರ್ನಿಂಗ್ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೊಡಿ. ಸೊ ಯಾವ ಥರ ವರ್ಕ್ ಮಾಡಬೇಕಂತ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಗಮನ ಇಟ್ಟು ನೋಡಿ. ಇವಾಗ ನಾನು ಮಾಡ್ತಾ ಇರೋದು ಕರೆಕ್ಟಾಗಿ ಮಾಡಿ ತೋರಿಸ್ತಾ ಇರ್ತೀನಿ, ನೆಕ್ಸ್ಟಲ್ಲಿ ನಾನು ಅರ್ಧ ಬಂದುಬಿಟ್ಟು ಸ್ವಲ್ಪ ರಾಂಗಾಗಿ ಮಾಡಿ ತೋರಿಸ್ತೀನಿ. ನೀವು ಎರಡು ಡಿಫ್ರೆನ್ಸ್ ಒಂದರಲ್ಲೇ ನೋಡಿ, ನಾನು ತುಂಬ ಕ್ಲಿಯರ್ ಜಾಸ್ತಿ ಹಾಕಿದ್ರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ನಿಮಗೆ ಪ್ರೊಸೀಜರ್ ಏನಂತ ಗೊತ್ತಾದಮೇಲೆ ನೀವು ಪರ್ಫೆಕ್ಟಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ನೋಡಿ. ಸೊ ನನಗೆ ಅಲ್ಲಿ ಹೋಲ್ಸು ಜಾಸ್ತಿ ಕಾಣಿಸ್ತದೆ, ನನ್ನ ಕ್ಲಾತ್ ಬಂದು ತೆಲುಗಿದೆ ಆದ್ದರಿಂದ ನನಗೆ ಹೋಲ್ಸ್ ಕಾಣಿಸ್ತದೆ. ನೀವು ಸ್ವಲ್ಪ ತಿಕ್ಕಾಗಿ ವಿಗ್ನೆಸ್ ಅಲ್ವಾ, ಸ್ವಲ್ಪ ತಿಕ್ಕಾಗಿರೋ ಕ್ಲಾತ್ ಯೂಸ್ ಮಾಡಿದ್ರೆ ನಿಮಗೆ ಆ ಹೋಲ್ಸ್ ಬಂದು ಜಾಸ್ತಿ ಕಾಣಿಸಲ್ಲ. ಸೊ ಇದರಲ್ಲೇ ನಾವು ಹಾಗೆ ಕ್ಲೋಸ್ ಮಾಡ್ಬೋದು, ಇಲ್ಲ ಕಂಟಿನ್ಯೂಟಿಯಾಗಿ ಹಾಗೇ ನಾವು ವರ್ಕ್ ಮಾಡ್ಬೋದು. ಓಕೆ, ಸೊ ಇಷ್ಟವರೆಗೂ ಕರೆಕ್ಟಾಗಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಸ್ವಲ್ಪ ಮಿಸ್ಟೇಕಾಗಿ ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಅದು ಎರಡಕ್ಕೂ ನೀವೇ ಆ ಡಿಫ್ರೆನ್ಸ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸೊ ಈ ಪಾನಿ ಸ್ಟಿಚ್ ನಾವು ಯಾವಾಗಲೂ ಮಾರ್ಕ್ ಹಾಕ್ಬಿಟ್ಟು ವರ್ಕ್ ಮಾಡಬಾರ್ದು. ಸೊ ಮಾರ್ಕ್ ಇಳ್ದೇ ನಾವು ವರ್ಕ್ ಮಾಡಬೇಕು, ಆ ಥರ ನೀವು ಪ್ರ್ಯಾಕ್ಟೀಸ್ ಮಾಡ್ಕೋಬೇಕು. ಸೊ ನಿಮಗೆ ಒಂದು ಕಡೆ ನಾವು ಫಿನಿಷಿಂಗ್ ಮಾಡಿಬಿಟ್ಟು ಎಣ್ಣಾಟ ಹಾಕ್ಬೋದು. ಸೊ ಈ ಥರ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರ್ತಾ ಇಲ್ಲ ನೋಡಿ. ಸೊ ಒಂದನ್ನು ಮಾತ್ರ ನಾನು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೋಡಿ, ನಾವೇನು ಶೇಪ್ ಹಾಕಿದ್ದೀವೋ ಆ ಶೇಪ್ ಮೇಲೆ ಹಾಗೆ ವರ್ಕ್ ಮಾಡಬೇಕು. ನಾನು ಇಂಟು ಮಾರ್ಕ್ ಹಾಕಿರೋದಲ್ಲ ರಾಂಗ್ ಅಂತ, ರಾಂಗ್ ಸೈಡ್ ಅಂತ, ರೈಟ್ ಮಾರ್ಕ್ ಹಾಕಿರೋದು ಕರೆಕ್ಟ್ ಅಂತ. ಓಕೆ, ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಇಂಟು ಮಾರ್ಕು ನೋಡಿ, ರೈಟ್ ಹಾಕಿದ್ದೀನಲ್ಲ ಆ ಮಾರ್ಕು ನೋಡಿ, ಎರಡಕ್ಕೂ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಪರ್ಫೆಕ್ಟಾಗಿ ವರ್ಕ್ ಮಾಡಿ, ಇದು ತುಂಬ ತುಂಬ ಇಂಪಾರ್ಟೆಂಟ್ ಸ್ಟಿಚ್ ಆಗಿರುತ್ತೆ. ಓಕೆ, ಸೊ ಎಣ್ಣಟ್ ಹಾಕಿ ಕ್ಲೋಸ್ ಮಾಡ್ಕೊಳ್ಳಿ. ಔಟ್ಲೈನ್ಗೆ ನೀವು ಬೀಡ್ಸ್ ಆರ್ ಶುಗರ್ ಬೀಡ್ಸ್ ಏನಾದರೂ ಕೊಡ್ಬೋದು. ಓಕೆ, ನಿಮಗೆ ಇಂಟು ಮಾರ್ಕು ರೈಟ್ ಮಾರ್ಕಲ್ಲಿ ನೀವು ಎರಡಕ್ಕೂ ಡಿಫ್ರೆನ್ಸ್ ಕಂಡುಹಿಡೀರಿ ನೋಡೋಣ. ಸೊ ನಾನು ಬೇಸಿಕ್ ಲೆವೆಲ್ ಕೋರ್ಸ್ಗೆ ಇನ್ನೂ ಸ್ವಲ್ಪ ಸ್ಟಿಚಸ್ ಮಾತ್ರ ಇದೆ. ಸೊ ಫಿನಿಶ್ ಆಗುತ್ತೆ, ನೀವು ಅಷ್ಟು ಬೇಗ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡಿಬಿಟ್ಟು ಆಲ್ಬಮ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಎಣ್ಣೆ ಹಾಕಿ ಕ್ಲೋಸ್ ಮಾಡಿ. ಓಕೆ,
ಸೊ ಇದು ಇನ್ನೊಂದು ಶೇಪಲ್ಲಿ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಬರೆದಿದ್ದೀನಲ್ಲ ಈ ಶೇಪಲ್ಲಿ ಒಂದು ವರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ನಮಗೆ ಆ ಟರ್ನಿಂಗೆಲ್ಲ ನಾವು ಕರೆಕ್ಟಾಗಿ ಕೊಡಬೇಕು ಆ ರೌಂಡ್ ಮಾರ್ಕಿಗೆ ಕರೆಕ್ಟಾಗಿ. ಏನೇ ಒಂದು ನಾವು ಮಾರ್ಕ್ ಹಾಕಿದ್ರು ಟ್ರೇಸಿಂಗ್ ತಗೊಂಡ್ರು ಸರಿ, ಸೊ ಅದ್ರ ತಕ್ಕಂತೆಯೇ ನಾವು ಆ ಮಾರ್ಕ್ ಮೇಲೆ ವರ್ಕ್ ಮಾಡ್ತಾ ಹೋಗಬೇಕು. ನಾವು ಮಾರ್ಕಿಂದ ಏನಾದರೂ ಸ್ವಲ್ಪ ಹಿಂದೆ ಮುಂದೆ ಆದರೆ ನಮಗೆ ಫಿನಿಷಿಂಗ್ ಸರಿಯಾಗಿ ಬರಲ್ಲ. ಸೊ ಏನು ಮಾರ್ಕ್ ಹಾಕಿದ್ದೀರೋ ಅದ್ರ ಮೇಲೇ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಮಿಸ್ಟೇಕ್ ಮಾಡಿದ್ರೂ ನಮಗೆ ಶೇಪ್ ಬೇರೆ ಥರ ಕಾಣಿಸ್ಬಿಡುತ್ತೆ. ಸೊ ನೋಡಿ, ಇದಕ್ಕೆ ವಾಟರ್ ಫಿಲ್ಲಿಂಗ್ ಸ್ಟಿಚ್ ಅಂತಲೂ ಹೇಳ್ತೀವಿ, ಪಾನಿ ಸ್ಟಿಚ್ ಅಂತಲೂ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್, ಎರಡಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಸ್ಕೊಳ್ತೀನಿ. ಸೊ ನಾನು ಕೊಡೋ ಹೋಮ್ ವರ್ಕ್ನ ನೀವು ಪರ್ಫೆಕ್ಟಾಗಿ ವರ್ಕ್ ಮಾಡಿ. ಓಕೆ, ಸೊ ಇವಾಗ ಲೈನ್ ಹಾಕ್ತಾ ಇದ್ದೀನಲ್ಲ, ಈ ಲೈನಿಗೆ ನೀವು ಎರಡು ಲೈನು ಜರಿ ಲೈನ್ ಕೊಟ್ಕೋಬೇಕು. ಓಕೆ, ಜರಿಯಲ್ಲಿ ಎರಡು ಲೈನ್ ಇಲ್ಲಾಂದರೆ ಮೂರು ಲೈನು ನೀವು ಚೈನ್ ಸ್ಟಿಚ್ ಕೊಡಿ. ಸೊ ಇಲ್ಲೊಂದು ಲೈನ್ ಹಾಕ್ತಾ ಇದ್ದೀನಲ್ಲ, ಇದಕ್ಕೆ ನೀವು ಬಾರ್ಡರ್ ಲೈನ್, ಓಕೆ, ಬಾರ್ಡರ್ ಲೈನ್ಗೆ ಶುಗರ್ ಬೀಡ್ ಕೊಡಿ. 4 mm ಆಫ್ ಬೀಡ್, ಆಮೇಲೆ ಶುಗರ್ ಬೀಡ್ ಒಂದು ಬಾರ್ಡರ್ ಲೈನ್ ಕೊಡಿ. ಸೊ ಇಲ್ಲಿ ತಿಲಗಂ ಶೇಪು ಸ್ಟೋನ್ಸು, ಓಕೆ, ಕೊಡಿ. ತಿಲಗಂ ಶೇಪು ಸ್ಟೋನ್ ಚೈನ್ನ ಸ್ಟಿಕ್ ಮಾಡಿಬಿಟ್ಟು ಅದು ಸುತ್ತಿ ಒಂದು ಚೈನ್ ಕೊಟ್ಬಿಟ್ಟು ಆಮೇಲೆ ವಾಟರ್ ಫಿಲ್ಲಿಂಗ್ನ ನೀವು ಇದ್ರ ಒಳಗೆ ನೀವು ಫಿಲ್ ಮಾಡಬೇಕು. ಓಕೆ, ಫಿಲ್ ಮಾಡಿ ಒಂದು ಕಡೆ ಟರ್ನಿಂಗ್ ಬರ್ತಾ ಇಲ್ಲ ಅಂದರೆ ಎಣ್ಣೆ ಹಾಕಿ ಇನ್ನೊಂದು ಕಡೆ ನೀವು ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ. ಸೊ ಇದ್ರ ಔಟ್ಲೈನ್ ಇದೆಯಲ್ಲ ಅದಕ್ಕೆ ನೀವು ಶುಗರ್ ಬೀಟ್ ಕೊಡಿ. ಇದಕ್ಕೆ ಒಳಗೆಲ್ಲ ನೀವು ವಾಟರ್ ಫಿಲ್ಲಿಂಗ್ ಸ್ಟಿಚ್ ಕೊಡಬೇಕು. ಓಕೆ, ಅರ್ಥ ಆಗುತ್ತಂತ ಅನ್ಸ್ಕೊಳ್ತೀನಿ. ನೋಡಿ, ಇದೆರಡು ನಿಮಗೆ ಹೋಮ್ ವರ್ಕ್ ಇರುತ್ತೆ. ಮೊದಲು ತೋರಿಸಿದ್ದೀನಲ್ಲ ಅದು ಶೇಪ್ಸ್ ಎಲ್ಲ ವರ್ಕ್ ಮಾಡಿ, ಇದೂ ವರ್ಕ್ ಮಾಡಿ. ವರ್ಕ್ ಮಾಡಿಬಿಟ್ಟು ಎಲ್ಲ ಕ್ಲಾಸಲ್ಲಿ ಸೆಂಡ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನಾನು ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ಲಾಗಿ ಇದೆ ಅನ್ಸ್ಕೊಂಡ್ರೆ ಒಂದು ಲೈಕ್ ಕೊಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.